ಪಂಚರಾಜ್ಯಗಳ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಮತ ಎಣಿಕೆಯ ಮಧ್ಯೆ ಈಗ ಬಂದಿರುವಂತಹ ವರದಿ ಆಧಾರದಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಗೆ ಏರುವಂತಹ ಸ್ಥಾನದಲ್ಲಿದೆ. ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಹೀನಾಯವಾಗಿರತಕ್ಕಂಥ ಸೋಲನ್ನು ಕಂಡು ಅಧಿಕಾರವನ್ನು ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಪಂಚರಾಜ್ಯಗಳ ವಿಶೇಷವಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಮಣಿಪುರ ಮತ್ತು ಗೋವಾ ಈ ನಾಲ್ಕು ರಾಜ್ಯಗಳಲ್ಲಿ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿರತಕ್ಕಂಥದ್ದನ್ನು ಕಂಡಿದ್ದೇವೆ. ಪಂಜಾಬ್ನಲ್ಲಿ ಈಗದ ಅಂಕಿಅಂಶ ಪ್ರಕಾರ ಆಪ್ ಮುಂದಕ್ಕಿದೆ. ಈ ಫಲಿತಾಂಶ ಕೇವಲ ಅಂಕಿಅಂಶಗಳ ಫಲಿತಾಂಶ ಅಲ್ಲ, ಇದೊಂದು ಭಾರತದ ಹೊಸ ಯುಗದ ನಿರ್ಮಾಣದ ಮೋದಿ ಯುಗದ ಮಗದೊಂದು ಸಂಕ್ರಮಣದ ಸಮಯ. ಅಭಿವೃದ್ಧಿ, ದೇಶಭಕ್ತಿ, ಅಂತ್ಯೋದಯ ಈ ಆಶಯಗಳ ಸಂಕ್ರಮಣ ಅಂತ ಇದನ್ನು ಹೇಳಬಹುದು. ಕೀಳು ರಾಜಕಾರಣ, ಕುಟುಂಬ ರಾಜಕಾರಣ, ಹಗರಣದ ರಾಜಕಾರಣಗಳನ್ನು ಧರಿಸಿ ದೇಶದ ಏಳಿಗೆಗೆ ಕೂತು ತಂದಿರುವಂತಹ ರಾಜಕೀಯ ವಿಚಾರಕ್ಕೆ ಇವತ್ತು ಸೋಲಾಗಿದೆ. ವಿಚಾರವಾದಿಗಳ ವಿಚಾರ ಕೇಂದ್ರಿತ ಪಕ್ಷಗಳಿಗೆ ಗ್ರಹಣ ಹಿಡಿದಿದೆ ಅಂತ. ಹಾಗಾಗಿ ಈ ಚುನಾವಣೆ, ಈ ಫಲಿತಾಂಶ ಸ್ಥಿರ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸ್ಥಿರ ಸರ್ಕಾರ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯೋಜನೆಗಳ ಮತ್ತು ಜಗದ್ವಂದ್ಯ ಭಾರತ ನಿರ್ಮಾಣದ ಪರಿಕಲ್ಪನೆಗೆ ಆಶೀರ್ವಾದ ಅಂತ ತಿಳ್ಕೋಬಹುದು. ಈ ಗೆಲುವು ಇದು ಅನಿರೀಕ್ಷಿತ ಅಲ್ಲ. ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಧೀಮಂತ ನೇತೃತ್ವದಲ್ಲಿ ಸಾಧಿಸಿರುವ ಹಲವಾರು ಮೈಲುಗಲ್ಲುಗಳ ಸಂಕೇತ. ಈ ಗೆಲುವು 5 ವರ್ಷಗಳ ಕಾಲ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಬಿಜೆಪಿ ಸರ್ಕಾರಗಳು ತ್ವರಿತವಾಗಿ ಕೈಗೊಂಡಿರುವ ನೇರ ಪರಿಣಾಮ. ಈ ಗೆಲುವು ಜನತಾ ಜನಾರ್ದನ ಆಶೀರ್ವಾದ. ಅವರ ಸುಖ ದುಃಖಗಳಿಗೆ ಕಿವಿಯಾಗಿ, ಅವರಿಗೆ ಆಸರೆ ನೀಡುವ ಕೈಯಾಗಿ ದುಡಿದ ರಾಜಕೀಯ ಇಚ್ಛಾಶಕ್ತಿಯ ದಿವ್ಯ ಪ್ರತೀಕ. ಈ ಫಲಿತಾಂಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಡೆಗಣಿಸಿ ವ್ಯಕ್ತಿ ಪ್ರತಿಷ್ಠೆಯ ಪರಾಕಾಷ್ಠೆಯನ್ನು ತಲುಪಿದ್ದ ರಾಜಕೀಯ ದಳಗಳ ಮುಖಕ್ಕೆ ರಾಚಿದ ಕಪಾಳ ಮೋಕ್ಷ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇರುವುದು, ಸಹಸ್ರಾರು ವರ್ಷಗಳ ಹಿಂದೂಗಳ ಪುಣ್ಯಧಾಮ ಏನಿದೆ ಕಾಶಿ, ಭವ್ಯ ಕಾಶಿ ದಿವ್ಯ ಕಾಶಿಯ ನಿರ್ಮಾಣ ಇರ್ಬೋದು, ಮಹಾರಸ ದೇವಿ ಇರ್ಬೋದು, ವೀರ ವೆಂಕಟೇಶ ಇರ್ಬೋದು, ಶಾಂತಾದುರ್ಗ ದೇವಿಯ ಅಭಯ ಆಶೀರ್ವಾದಗಳು ಇರುವಾಗ ಈ ನೆಲದ ಸಂಸ್ಕೃತಿಯನ್ನು ಉಳಿಸುವ ತೀರ್ಮಾನ ತಗೊಂಡಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರತಕ್ಕಂಥ ತೀರ್ಮಾನವನ್ನ ಆಶೀರ್ವಾದವನ್ನ ಜನ ನೀಡಿದ್ದಾರೆ. ಇವತ್ತು ಏನು ಗಂಗಾ ಸ್ವಚ್ಛತೆ ಇದೆ, ಗಂಗಾ ಪೂಜೆ ಇದೆ, ಆ ಗಂಗಾ ಪೂಜೆಯ ಪರಿಣಾಮವಾಗಿ ಗಂಗೆಯ ಮಧ್ಯ ಕಮಲ ಅರಳಿದೆ. ಇವತ್ತು ಪರಿಪೂರ್ಣವಾಗಿರತಕ್ಕಂಥ ಆಶೀರ್ವಾದವನ್ನು ಜನತಾ ಜನಾರ್ದನ ನೀಡಿದ್ದಾನೆ.